ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಸುಸ್ವಾಗತ BBSM ಅಕಾಡೆಮಿ, ಕಲೆ ಮತ್ತು ಶೈಕ್ಷಣಿಕ ಶಾಲೆ, ವೀರಭದ್ರಯ್ಯ ದೇಮಯ್ಯ ಗೋಪನಹಳ್ಳಿ ಇವರಿಂದ ಗ್ರಾಮೀಣ ಮಕ್ಕಳಿಗಾಗಿ ವಿಶೇಷ ತರಗತಿಗಳು. ಗೋಪನಹಳ್ಳಿ ನೌಕರರ ಸಂಘದ ಪರವಾಗಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ತರಗತಿಗಳನ್ನು ಪ್ರಾರಂಭಿಸಿದ್ದೀನಿ. ಗಮನಿಸಬೇಕು, BBSM ಅಕಾಡೆಮಿ ಈಸ್ ಎ ಸ್ಕೂಲ್ ಆಫ್ ಆರ್ಟ್ಸ್ ಅಂಡ್ ಸೈನ್ಸ್. ಈಗ ರಾಸಾಯನಿಕ ಕ್ರಿಯೆಗಳು ಮತ್ತು ರಾಸಾಯನಿಕ ಕ್ರಿಯೆಗಳ ವಿಧಗಳು, ಅವುಗಳನ್ನು ಅನೇಕ ಭಾಗಗಳನ್ನಾಗಿ ನಾವು ವಿಂಗಡಿಸ್ತೀವಿ. ಒಂದು ರಾಸಾಯನಿಕ ಕ್ರಿಯೆ, ರಾಸಾಯನಿಕ ಸಂಯೋಗ, ರಾಸಾಯನಿಕ ವಿಭಜನೆ, ರಾಸಾಯನಿಕ ದ್ವಿವಿಭಜನೆ, ನಿರ್ಲಿಪ್ತ ರಾಸಾಯನಿಕ ಕ್ರಿಯೆಗಳು, ರೆಡಾಕ್ಸ್ ಕ್ರಿಯೆಗಳು, ಅಂತರಿಷ್ಣಿಕ ಮತ್ತು ಬಹಿರಿಷ್ಣಿಕ ಕ್ರಿಯೆಗಳು, ಇವೆಲ್ಲ ರಾಸಾಯನಿಕ ಕ್ರಿಯೆಗಳ ವಿಧಗಳು. ಸ್ನೇಹಿತರೆ, ಈ ವಿಭಜನೆ ಕ್ರಿಯೆಯಲ್ಲಿ ಥರ್ಮಲ್ ಡಿಕಂಪೋಸಿಷನ್, ರಸಾಯನಶಾಸ್ತ್ರದಲ್ಲಿ ಥರ್ಮಲ್ ಡಿಕಂಪೋಸಿಷನ್ನು ಅಥವಾ ವಿಭಜನೆ, ಎಲೆಕ್ಟ್ರೋಲೈಟಿಕ್ ವಿಭಜನೆ ಮತ್ತು ಫೋಟೋಲೈಟಿಕ್ ವಿಭಜನೆ ಎನ್ನುವ ಮೂರು ಮುಖ್ಯ ರಾಸಾಯನಿಕ ಪ್ರತಿಕ್ರಿಯೆಗಳನ್ನು, ವಿಘಟನೆಗಳನ್ನು ನಾವು ಇಲ್ಲಿ ನೋಡ್ತೇವೆ. ಸ್ನೇಹಿತರೆ, ವಿಭಜನೆಯ ಪ್ರತಿಕ್ರಿಯೆಗಳು ನಮ್ಮ ಸುತ್ತಲೂ ನಡೆಯುತ್ತವೆ, ಆದರೆ ನಾವು ಅವುಗಳನ್ನು ಹೆಚ್ಚಾಗಿ ಗಮನಿಸುವುದಿಲ್ಲ. ವಿಭಜನೆಯ ಪ್ರತಿಕ್ರಿಯೆಗಳ ಕೆಲವು ಸಾಮಾನ್ಯ ಉದಾಹರಣೆಗಳನ್ನು ನಾವೀಗ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ತಂಪು ಪಾನೀಯಗಳಲ್ಲಿ ಕಾರ್ಬೋನಿಕ್ ಆಮ್ಲದ ವಿಭಜನೆ. ಸ್ನೇಹಿತರೆ, ತಂಪು ಪಾನೀಯ ಕೋಕು ಮತ್ತು ಇನ್ನೂ ಅನೇಕ ತಂಪು ಪಾನೀಯಗಳಲ್ಲಿ ನಾವು H2CO3 ಅಂದರೆ ಕಾರ್ಬೋನಿಕ್ ಆಮ್ಲ. ಹೇಗೆ ಉಂಟಾಗುತ್ತದೆ ಈ ಕಾರ್ಬೋನಿಕ್ ಆಮ್ಲ ಅಂತಂದರೆ, ಇಂಗಾಲದ ಡೈಆಕ್ಸೈಡನ್ನು ನೀರಿನ ಮೂಲಕ ಆರಿಸಿದಾಗ ಇಂಗಾಲದ ಡೈಆಕ್ಸೈಡ್ ನೀರಿನಲ್ಲಿ ಕರಗಿ H2CO3 ಎನ್ನುವ ವಿಶೇಷವಾದ ರಾಸಾಯನಿಕ ಬಿಡುಗಡೆ ಆಗುತ್ತೆ, ಉಂಟಾಗುತ್ತದೆ. ಇದನ್ನೇ ನಾವು ತಂಪು ಪಾನೀಯಗಳಲ್ಲಿ ಬೆರೆಸಿಬಿಟ್ಟು ಕಾರ್ಬೋನಿಕ್ ಆಮ್ಲದ ಪಾನೀಯವನ್ನು ನಾವು ಕುಡಿತೀವಿ. ಸ್ನೇಹಿತರೆ, ಈಗ ಥರ್ಮಲ್ ಆಯಿತು, ಮತ್ತು ಈ ರಾಸಾಯನಿಕ ವಿಭಜನೆಗಳು ಅನೇಕ ಥರದ ಥರ್ಮಲ್ ವಿಭಜನೆ ಅಂದರೆ ವಿಭಜನೆ ಕ್ಯಾಲ್ಸಿಯಂ ಕಾರ್ಬೊನೇಟನ್ನು ಹೀಟ್ ಮಾಡಿದಾಗ ಅದಕ್ಕೆ ಕಾಯಿಸಿದಾಗ ನೋಡಿ ವಿಭಜನೆ. ಎರಡು ಅಥವಾ ಹೆಚ್ಚಿನ ಸಂಯುಕ್ತಗಳು ಅಥವಾ ಅಂಶಗಳಲ್ಲಿ ಒಂದು ಸಂಯುಕ್ತವು ಪ್ರತಿಕ್ರಿಯೆಯನ್ನು ವಿಭಜನಾ ಕ್ರಿಯೆ ಎಂದು ಕರೆಯಲಾಗುತ್ತದೆ. ಕ್ಯಾಲ್ಸಿಯಂ ಕಾರ್ಬೊನೇಟನ್ನು ನಾವು ಬಿಸಿ ಮಾಡಿದಾಗ ಅದು ಕ್ಯಾಲ್ಸಿಯಂ ಆಕ್ಸೈಡು ಮತ್ತು ಇಂಗಾಲದ ಡೈಆಕ್ಸೈಡ್ ಆಗಿ ವಿಭಜನೆಯಾಗುತ್ತದೆ. ಇದು ಕಾಯಿಸೋದ್ರಿಂದ ಇದನ್ನು ನಾವು ಉಷ್ಣ ವಿಭಜನೆ ಅಂತ ಕರಿತೀವಿ. ಉಷ್ಣ ವಿಭಜನೆ, ಕ್ಯಾಲ್ಸಿಯಂ ಕಾರ್ಬನೇಟ್, ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಉಂಟಾಗುತ್ತದೆ. ಅದೇ ತರಹ ಈಗ ಫೆರಿಕ್ ಹೈಡ್ರಾಕ್ಸೈಡನ್ನು ಬಿಸಿ ಮಾಡಿದಾಗ ಅದು ಫೆರಿಕ್ ಆಕ್ಸೈಡ್ ಮತ್ತು ನೀರಾಗಿ ವಿಭಜನೆಯಾಗುತ್ತದೆ. ನೋಡಿ ಸ್ನೇಹಿತರೆ, FeOH3 ಅದನ್ನು ಕಾಯಿಸಿದಾಗ Fe2O3 ಮತ್ತು 3H3H2O ಆಗಿ ವಿಭಜನೆಯಾಗಿ ಉಂಟಾಗುತ್ತದೆ, ರಾಸಾಯನಿಕಗಳು ಉಂಟಾಗುತ್ತವೆ. ಇಲ್ಲಿ ಮತ್ತು ಸೀಸದ ನೈಟ್ರೇಟನ್ನು ಕಾಯಿಸಿದಾಗ ಮತ್ತು ಸೀಸದ ಆಕ್ಸೈಡು ಮತ್ತು ಸೀಸದ ಪೆರಾಕ್ಸೈಡು ಜೊತೆಗೆ ಆಮ್ಲಜನಕ ಬಿಡುಗಡೆಯಾಗುತ್ತದೆ. ಇದನ್ನು ನಾವು ಉಷ್ಣ ವಿಭಜನೆ ಇದ್ದರೆ ಉಷ್ಣ ವಿಭಜನೆ ಅಂತ ಕರಿತೀವಿ.
ನೀರಿನ ವಿದ್ಯುತ್ ವಿಭಜನೆ, ಎಲೆಕ್ಟ್ರೋಲೈಟಿಕ್ ಡಿಕಂಪೋಸಿಷನ್. ಸ್ನೇಹಿತರೆ, ವಿದ್ಯುತ್ ಪ್ರವಾಹವು ಆಮ್ಲೀಯ ನೀರಿನ ಮೂಲಕ ಹಾದು ಹೋಗುವಾಗ ವಿದ್ಯುತ್ ವಿಭಜನೆ ಅಥವಾ ವಿಘಟನೆ ಉಂಟಾಗಿ ರಾಸಾಯನಿಕ ಕ್ರಿಯೆಯು ಸಂಭವಿಸುತ್ತದೆ ಮತ್ತು ನೀರು ಹೈಡ್ರೋಜನ್ ಎರಡು ಭಾಗಗಳಾಗಿ ವಿಭಜನೆಯಾಗುತ್ತದೆ, ಆಮ್ಲಜನಕ ಒಂದು ಭಾಗವಾಗಿ ವಿಭಜನೆಯಾಗುತ್ತದೆ. ಅದು ಎರಡು ಟೆಸ್ಟ್ ಟ್ಯೂಬ್ಗಳಲ್ಲಿ ಅಂದರೆ ಈ ಒಂದು ಪ್ರಣಾಳಗಳಲ್ಲಿ, ಗಟ್ಟಿಗಾಜಿನ ಪ್ರಣಾಳಗಳಲ್ಲಿ ಶೇಖರಣೆಯಾಗುತ್ತದೆ. ಜಲಜನಕ ಇಲ್ಲಿ ಎರಡು ಭಾಗ ಮತ್ತು ಆಮ್ಲಜನಕ ಇಲ್ಲಿ ಒಂದು ಭಾಗ. ಏಕೆಂದರೆ ಆ ನೀರಿನಲ್ಲಿರ್ತಕ್ಕಂಥ ಆ ಸೂತ್ರದ ಪ್ರಕಾರ ಜಲಜನಕ ಎರಡು ಭಾಗ ಇರ್ತದೆ, ಆಮ್ಲಜನಕ ಒಂದು ಭಾಗ ಇರ್ತದೆ. ಇದನ್ನು ನಾವು ನೀರಿನ ವಿದ್ಯುತ್ ವಿಭಜನೆ ಅಥವಾ ಎಲೆಕ್ಟ್ರೋಲೈಟಿಕ್ ಡಿಕಂಪೋಸಿಷನ್ ಅಥವಾ ಡಿಸೋಸಿಯೇಷನ್ ಅಂತ ಕರಿತೀವಿ. ನೀರಿನ ವಿದ್ಯುತ್ ವಿಭಜನೆ ಎಂದು ಕರೆಯುತ್ತಾರೆ. ರಾಸಾಯನಿಕ ಸಮೀಕರಣವನ್ನು ಗಮನಿಸಿ, ಎರಡು ಹೆಚ್ ಟು ದ್ರವ ರೂಪ, ಎರಡು ಹೆಚ್ ಟು ಅನಿಲ ರೂಪ ಪ್ಲಸ್ ಓ ಟು ಅನಿಲ ರೂಪ, ಇದು ರಾಸಾಯನಿಕ ಸಮೀಕರಣ. ದ್ವಿತೀಯ ರಾಸಾಯನಿಕ ಕ್ರಿಯೆ ಏನು ಸ್ನೇಹಿತರೆ? ಇದು ದ್ವಿತೀಯ ರಾಸಾಯನಿಕ ಕ್ರಿಯೆ ಅಂದರೆ ಏನು? ದ್ವಿತೀಯ ವಿದ್ಯುತ್ ವಿಭಜನೆ ಅಂದರೆ ಏನು? ದ್ಯುತಿ ಅಂದರೆ ಬೆಳಕು. ಬೆಳಕು ಎಲ್ಲಿಂದ ಬರುತ್ತೆ? ಸಾಮಾನ್ಯವಾಗಿ ನಮಗೆ ಸೂರ್ಯನ ಬೆಳಕು. ಸೂರ್ಯನ ಬೆಳಕಿನಿಂದಾಗಿ ಸಂಯುಕ್ತವು ಪ್ರತಿಕ್ರಿಯೆಗಳನ್ನು ಫೋಟಾಲಿಸಿಸ್ ಅಥವಾ ಫೋಟೋ ವಿಭಜನೆಯ ಪ್ರತಿಕ್ರಿಯೆ ಎಂದು ಕರೆಯಲಾಗುತ್ತದೆ. ಉದಾಹರಣೆ, ಚೀನಾ ಭಕ್ಷ್ಯದಲ್ಲಿ ಕ್ರೂಸಿಬಲ್ಲು ತೇಗದ ಬೆಳ್ಳಿ ಕ್ಲೋರೈಡನ್ನು ಸೂರ್ಯನ ಬೆಳಕಿನಲ್ಲಿ ಏರಿಸಿದಾಗ ಅದು ಬೆಳ್ಳಿ ಲೋಹ ಮತ್ತು ಕ್ಲೋರಿನ್ ಅನಿಲವಾಗಿ ವಿಭಜನೆಯಾಗುತ್ತದೆ. ಛಾಯಾಗ್ರಹಣದ ಪೇಪರ್ ಸಿಲ್ವರ್ ಕ್ಲೋರೈಡ್ ಕೋಟ್ ಅನ್ನು ಹೊಂದಿದೆ. ಇದು ಸೂರ್ಯನ ಬೆಳಕಿಗೆ ಒಡ್ಡಿಕೊಂಡಾಗ ಬೂದು ಬಣ್ಣಕ್ಕೆ ತಿರುಗುತ್ತದೆ. ಬೆಳ್ಳಿ ಬೂದು ಲೋಹದವಾಗಿದ್ದರೆ ಬೆಳ್ಳಿ ಕ್ಲೋರೈಡ್ ಬಣ್ಣರಹಿತವಾಗಿರುತ್ತದೆ. ರಾಸಾಯನಿಕ ಸಮೀಕರಣ ನೋಡಿ ಸ್ನೇಹಿತರೆ, ಇಲ್ಲಿ ಚಿತ್ರವನ್ನು ನೀವು ಗಮನಿಸಿದಾಗ ಸೂರ್ಯನ ಬೆಳಕಿನಲ್ಲಿ ಇದು ನೀವು ಒಂದು ಕೆಲಸ ಮಾಡಿ, ಇದರಲ್ಲಿ ಒಂದು ಬೆಳ್ಳಿಯ ಕ್ಲೋರೈಡನ್ನು ತೆಗೆದುಕೊಳ್ಳಿ, ಸಿಲ್ವರ್ ಕ್ಲೋರೈಡು, ಅದನ್ನು ಚೈನಾ ಡಿಶ್ನಲ್ಲಿ ಇಟ್ಬಿಟ್ಟು ಸೂರ್ಯನ ಬೆಳಕಿಗೆ ಸ್ವಲ್ಪ ಹೊತ್ತು ಇಟ್ಟಾಗ ಸ್ವಲ್ಪ ಹೊತ್ತಿನ ನಂತರ ಸಿಲ್ವರ್ ಕ್ಲೋರೈಡ್ ಏನಾಗುತ್ತೆ? ಬೆಳ್ಳಿಯಾಗಿ, ಸಿಲ್ವರ್ ಕ್ಲೋರೈಡು ಬೆಳ್ಳಿಯಾಗಿ ಮತ್ತು ಕ್ಲೋರಿನ್ ಅನಿಲ ಬಿಡುಗಡೆಯಾಗುತ್ತದೆ. ಈ ಒಂದು ರಾಸಾಯನಿಕ ಕ್ರಿಯೆಯನ್ನು ದ್ಯುತಿ ರಾಸಾಯನಿಕ ಕ್ರಿಯೆ ಅಥವಾ ದ್ಯುತಿ ವಿದ್ಯುತ್ ವಿಭಜನೆ ಅಂತ ಕರಿತೀವಿ. ಬೆಳಕಿನಿಂದ ಆಗ್ತಕ್ಕಂಥ ಈ ಒಂದು ರಾಸಾಯನಿಕ ಕ್ರಿಯೆ, ಅದಕ್ಕೆ ಇದನ್ನು ದ್ಯುತಿ ರಾಸಾಯನಿಕ ಕ್ರಿಯೆ ಎಂದು ಕರೆಯುತ್ತೇವೆ. ಇದು ರಾಸಾಯನಿಕ ಸಮೀಕರಣ ಸ್ನೇಹಿತರೆ. ಕೇಳಿದ್ದಕ್ಕೆ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು VVSN ಅಕಾಡೆಮಿ, ವೀರಭದ್ರಯ್ಯ ದೇಮಯ್ಯ ಗೋಪ್ನಳ್ಳಿ. ನಿಮ್ಮ ಈ ಒಂದು ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ, ಆಮೇಲೆ ಬೆಲ್ ಐಕನನ್ನು ಒತ್ತು ಪುನಃ ಮರೆಯಬೇಡಿ. ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ತರಗತಿಗಳಲ್ಲಿ ನಾವು ಭೇಟಿಯಾಗೋಣ ಸ್ನೇಹಿತರೆ. ಧನ್ಯವಾದ.